ओम श्री गुरु बसवलिंगाय नमः। ओम नमः शिवाय। सर्वरिगू भक्तिय शरण शरणार्थी। नानु निम्म योग गुरु वैद्यश्री चन्नबसवण्ण। श्री गंगा योग निसर्ग चिकित्सा हागू आयुर्वेद संशोधना केंद्र बेंगलूरु हुब्बळ्ळि मत्तु धारवाड। आत्मीयरेल्लरिगू आयुर्वेद टिप्स इन कन्नड यूट्यूब चानल गे भक्तिय स्वागतवन्न कोर्ता ई दिनद संचिकेयल्लि कण्णिगे बेकागिरुव पोषकांशगळु ಕಣ್ಣಿನ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳುವುದು, ಕಣ್ಣಿಗೆ ಬರುವ ಸಮಸ್ಯೆಗಳಿಗೆ ಯಾವ ಯೋಗವನ್ನು ಅಭ್ಯಾಸ ಮಾಡುವುದು, ಯಾವ ಮನೆಮದ್ದುಗಳನ್ನು ಬಳಸುವುದು, ಇವೆಲ್ಲವನ್ನೂ ತಿಳ್ಕೊಳ್ತಕ್ಕಂತ ಒಂದು ಸಮಗ್ರವಾಗಿರತಕ್ಕಂತ ಮಾಹಿತಿಯನ್ನು ಈ ದಿವಸ ನಾವು ನೋಡೋಣ. ಆತ್ಮೇರೆ, ಕಣ್ಣಿಗೆ ವಿಟಮಿನ್ ಎ ಮತ್ತು ವಿಟಮಿನ್ ಇ ಜಿಂಕ್ ಅಂಶ ಬಹಳ ಪ್ರಮುಖವಾಗಿ ಬೇಕಾಗಿರತಕ್ಕಂಥ ಒಂದಿಷ್ಟು ಅಂಶಗಳು ಕಣ್ಣಿಗೆ, ಇವುಗಳ ಅಗತ್ಯತೆ ತುಂಬ ಜಾಸ್ತಿ. ಹಾಗೆ ಈ ಅಂಶಗಳನ್ನು ಹೆಚ್ಚಾಗಿ ಹೊಂದಿರತಕ್ಕಂಥ ಆಹಾರಗಳು, ಕಣ್ಣಿನ ಸಮಸ್ಯೆ ಬಂದವರು ಈ ಆಹಾರಗಳನ್ನು ತಿನ್ನೋದ್ರಿಂದ ಕಣ್ಣಿಗೆ ಒದಗತಕ್ಕಂಥ ಈ ಒಂದು ಪೋಷಕಾಂಶಗಳ ಕೊರತೆಯನ್ನು ನಿವಾರಿಸಿಕೊಳ್ಳಬಹುದು. ಅವು ಯಾವ ಆಹಾರಗಳು ಅಂತ ಹೇಳಿದರೆ, ವಿಟಮಿನ್ ಎ ಹೆಚ್ಚಾಗಿರೋದು ಪಪ್ಪಾಯದಲ್ಲಿ, ಆಮೇಲೆ ಬೆಣ್ಣೆಯಲ್ಲಿ, ಬ್ರೋಕೋಲಿ ಅಂತ ಬರ್ತದೆ ಅದರಲ್ಲಿ, ಅದರ ಜೊತೆಗೆ ತುಪ್ಪದಲ್ಲೂ ಕಾಣಬಹುದು, ಆಮೇಲೆ ಬಾಳೆಹಣ್ಣಿನಲ್ಲೂ ಕೂಡ ವಿಟಮಿನ್ ಎ ಕಾಣಬಹುದು. ಹಾಗೆಯೇ ಈ ಕ್ಯಾರೆಟ್ ಹೇರಳವಾಗಿ ವಿಟಮಿನ್ ಎ ಅಂಶವನ್ನು ಹೊಂದಿರತಕ್ಕಂಥದ್ದು, ಬೀಟ್ರೂಟಲ್ಲೂ ಕೂಡ ಆ ಒಂದು ಅಂಶವನ್ನು ಕಾಣಬಹುದು. ಹೀಗೆ ವಿಟಮಿನ್ ಎ ಅಂಶವನ್ನು, ವಿಟಮಿನ್ ಇ ಅಂಶವನ್ನು, ವಿಟಮಿನ್ ಸಿ ಅಂಶವನ್ನು ಇದರಲ್ಲೆಲ್ಲ ನಾವು ಕಾಣಬಹುದು. ಇನ್ನು ಈ ಡ್ರೈ ಫ್ರೂಟ್ಸ್ಗಳನ್ನು, ಒಣ ಹಣ್ಣುಗಳನ್ನು ನಾವು ನೋಡೋದಾದರೆ ಬಾದಾಮಿ ಅದ್ಭುತವಾಗಿರತಕ್ಕಂಥ ಅಂಶವನ್ನು ಹೊಂದಿದೆ. ಕಣ್ಣುಗಳಿಗೆ ಬೇಕಾಗಿರುವ ಎಲ್ಲ ಪೋಷಕಾಂಶಗಳು ಬಾದಾಮಿಯಲ್ಲಿದೆ. ಆಮೇಲೆ ಅಂಜೀರ, ಬಾದಾಮಿ ಮತ್ತು ಅಂಜೀರವನ್ನು ಒಂದು 6 ಬಾದಾಮಿ ಒಂದು ಅಂಜೀರ ನೆನೆಸಿ ತಿಂದರೆ ಕಣ್ಣಿಗೆ ಜೀವನದಲ್ಲಿ ಯಾವ ಸಮಸ್ಯೆಗಳು ಬರೋದಿಲ್ಲ. ಅಷ್ಟು ಅದ್ಭುತವಾಗಿ ಕಣ್ಣಿನ ಆರೋಗ್ಯಕ್ಕೆ ಬಾದಾಮಿ ಮತ್ತು ಅಂಜೀರ ಸಹಕಾರ ಕೊಡ್ತವೆ. ಜೊತೆಗೆ ಮೊಸರನ್ನು ಸೇವನೆ ಮಾಡೋದ್ರಿಂದನೂ ಕೂಡ ನಮ್ಗೆ ಆ ಒಂದು ಅಂಶ ಸಿಗ್ತದೆ. ಆಮೇಲೆ ಹುಳಿ ಹಣ್ಣುಗಳಲ್ಲೂ ಕೂಡ ವಿಟಮಿನ್ ಎ ಕ್ರಿಯಾಶೀಲಗೊಳಿಸಿ, ವಿಟಮಿನ್ ಇ ಉತ್ಪತ್ತಿಗೊಳಿಸಿ, ಜಿಂಕಿನ ಅಂಶವನ್ನು ಬ್ಯಾಲೆನ್ಸ್ ಮಾಡಿ ಕಣ್ಣಿನ ಆರೋಗ್ಯವನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿ ಇದೆ. ಹುಳಿ ಹಣ್ಣುಗಳಂದರೆ ಆರೆಂಜು, ಮೂಸಂಬಿ, ದ್ರಾಕ್ಷಿ, ಪೈನಾಪಲ್ ಇವೆಲ್ಲ ಹಣ್ಣುಗಳು. ಹೀಗೆ ಕಣ್ಣಿಗೆ ಬೇಕಾಗಿರ್ತಕ್ಕಂಥ ಪೋಷಕ ತತ್ವಗಳನ್ನ ಹೊಂದಿರತಕ್ಕಂಥ ಹಣ್ಣುಗಳನ್ನು ನೋಡಿದ್ವಿ, ಡ್ರೈ ಫ್ರೂಟ್ಸ್ಗಳನ್ನ ನೋಡಿದ್ವಿ. ಆಹಾರ ಧಾನ್ಯಗಳನ್ನು ನೋಡೋದಾದರೆ ಸಿರಿಧಾನ್ಯಗಳು, ಎಲ್ಲ ಸಿರಿಧಾನ್ಯಗಳಲ್ಲೂ ಕೂಡ ಕಣ್ಣಿಗೆ ಬೇಕಾಗಿರೋ ಪೋಷಕ ತತ್ವಗಳಿದ್ದಾವೆ. ಆಮೇಲೆ ಹುರುಳಿಕಾಳು, ಆಮೇಲೆ ಹೆಸರುಕಾಳಿನಲ್ಲೂ ಕೂಡ ಕಣ್ಣಿಗೆ ಬೇಕಾಗಿರತಕ್ಕಂಥ ಎಲ್ಲ ಪೋಷಕ ತತ್ವಗಳನ್ನು ಕಾಣಬಹುದು. ಜೊತೆಗೆ ಇತ್ತೀಚಿನ ದಿನಮಾನಗಳಲ್ಲಿ ಇಂತಹ ಆಹಾರಗಳನ್ನು ಸೇವನೆ ಮಾಡದೆ ಕಣ್ಣಿನ ಸಮಸ್ಯೆ ಈಗಾಗಲೇ ಬಂದುಬಿಟ್ಟಿದೆ, ಬಂದಿರೋರು ತುಂಬ ಜನ ಇದ್ದಾರೆ. ಈಗ ಗೊತ್ತಾಯ್ತು ನಮಗೆ ಇದನ್ನು ಸೇವನೆ ಮಾಡಬೇಕಂತ. ಇವಾಗ ನಾವು ಫಾಸ್ಟ್ ಫುಡ್ ಬಿಡ್ಲಕ್ಕೆ ರೆಡಿ ಇದ್ದೇವೆ, ಜಂಕ್ ಫುಡ್ಗಳನ್ನ ಬಿಡೋಕ್ಕೆ ರೆಡಿ ಇದ್ದೇವೆ ಅಂಥೇಳಿದರೆ ಈಗ ಆಲ್ರೆಡಿ ಸಮಸ್ಯೆ ಬಂದುಬಿಟ್ಟಿದೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅನ್ನೋ ಲೆಕ್ಕಕ್ಕೆ ಬಂದುಬಿಟ್ಟಿದೆ. ಈಗ ಈ ಆಹಾರಗಳನ್ನು ಸೇವನೆ ಮಾಡಿ ಒಂದಿಷ್ಟು ಮನೆಮದ್ದುಗಳನ್ನು ನೀವು ಸೇವನೆ ಮಾಡಿದರೆ ನಿಮ್ಮ ಕಣ್ಣಿನ ಆರೋಗ್ಯ ಸಂಪೂರ್ಣವಾಗಿ ಸರಿಯಾಗುತ್ತೆ. ಈಗಾಗಲೇ ಸಮಸ್ಯೆಯನ್ನು ಅನುಭವಿಸ್ತಾ ಇರತಕ್ಕಂಥವ್ರು ಏನು ಮಾಡಬಹುದು? ತ್ರಿಫಲ ಚೂರ್ಣ ಅಂತ ಬರ್ತದೆ, ಆಮ್ಲ ಹರಡೆ ಬಹಿಡ ಈ ಮೂರನ್ನು ಸೇರಿ ಮಾಡಿರ್ತಾರೆ ತ್ರಿಫಲ ಚೂರ್ಣ. ಈ ತ್ರಿಫಲ ಚೂರ್ಣವನ್ನು
ನೀವು ಕ್ವಾತ ಚೂರ್ಣ ತೆಗೆದುಕೊಳ್ಳಿ ಪೌಡರ್ ಅಲ್ಲ ಫೈನ್ ಪೌಡರ್ ಅಲ್ಲ ಕ್ವಾತ ಚೂರ್ಣ ಅಂತ ಬರುತ್ತೆ ನುಚ್ಚು ನುಚ್ಚು ಇರ್ತದೆ ಆ ತ್ರಿಫಲ ಕ್ವಾತ ಚೂರ್ಣವನ್ನ ಒಂದು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದು ಕುದ್ದು ಕುದ್ದು ಅರ್ಧ ಗ್ಲಾಸ್ ಇಳಿಬೇಕು ಸಿಮ್ಮಲ್ಲಿ ಕುದಿಸಬೇಕು ಆ ಕುದಿರತಕ್ಕಂತ ಕಷಾಯವನ್ನ 1 ಕಪ್ ಅಂತ ಬರ್ತವೆ ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತೆ ಒಂದು 10 20 ರೂಪಾಯಿ ಕೊಟ್ರೆ ಕಣ್ಣಿಗೆ ಅದು ಫಿಟ್ ಆಗಿ ಕುತ್ಕೊಳ್ಳುತ್ತೆ ಆ ಕಷಾಯವನ್ನ 1 ಕಪ್ ನಲ್ಲಿ ಹಾಕಿ ಅದನ್ನ ಕಣ್ಣಿಗೆ ಈ ರೀತಿ ಇಟ್ಕೊಂಡು ಕಣ್ಣನ್ನ ಅಲ್ಲಿ ಬ್ಲಿಂಕ್ ಮಾಡೋದು ಮುಚ್ಚೋದು ತೆಗೆಯೋದು ಮುಚ್ಚೋದು ತೆಗೆಯೋದು ಹೀಗೆ ಮಾಡಿ ಬೆಳಗ್ಗೆ ಎದ್ದು ಎದ್ದ ತಕ್ಷಣನೇ ಮಾಡಬೇಕು ಇದನ್ನ ಹೀಗೆ ಮಾಡಿ ಎಳೆ ಬಿಸಿಲಿಗೆ ಸೂರ್ಯನಿಗೆ ಎದುರಾಗಿ ನಿಂತುಕೋಬೇಕು ಕಣ್ಣು ಮುಚ್ಚಿ ನಿಧಾನವಾಗಿ ಎಡಕ್ಕೆ ಬಲಕ್ಕೆ ಎಡಕ್ಕೆ ಬಲಕ್ಕೆ ಹೀಗೆ ನಮ್ಮ ಕುತ್ತಿಗೆಯನ್ನು ಮೂಮೆಂಟ್ ಮಾಡಬೇಕು ಸೂರ್ಯನಿಗೆ ನೇರವಾಗಿ ಎದುರಾಗಿ ನಿಂತುಕೊಂಡು ಎಳೆ ಬಿಸಿನಲ್ಲಿ ಆ ಒಂದು ಅಂಶ ನಮ್ಮ ಕಣ್ಣಿನ ಆ ಒಂದು ತ್ವಚೆಗೆ ನರನಾಡಿಗಳಿಗೆ ಸ್ಪರ್ಶವಾಗಿ ಆ ಮೂಲಕ ಈ ಎಕ್ಸರ್ಸೈಸ್ ಏನು ಮಾಡ್ತೀವಲ್ಲ ಇದರಿಂದ ಆ ಕಣ್ಣಿನ ನರನಾಡಿಗಳಲ್ಲಿ ಉಂಟಾಗಿರತಕ್ಕಂತ ನಿಶಕ್ತಿ ದೂರ ಆಗ್ತದೆ ಬಹಳ ಜನ ಡಾಕ್ಟರ್ಗಳಿಂದ ನೀವು ಕೇಳಿರ್ತೀರ ಏನು ಹೇಳಿರ್ತಾರೆ ನಿಮ್ಮ ಕಣ್ಣಿನ ನರಗಳು ತುಂಬಾ ವೀಕ್ ಆಗಿದವಮ್ಮ ಅಂತ ಹೇಳಿರ್ತಾರೆ ಅದಕ್ಕೆ ಕಾರಣ ಏನು ವಿಟಮಿನ್ಗಳ ಕೊರತೆ ವಿಟಮಿನ್ ಡಿ ಕೊರತೆ ನರಗಳು ವೀಕ್ನೆಸ್ ಆಗಲಿಕ್ಕೆ ಹಾಗೆ ನೀವು ಬೆಳಗ್ಗಿನ ಸೂರ್ಯನ ಬೆಳಕಿನಲ್ಲಿ ಹಿಂಗೆಲ್ಲ ಹಿಂಗೆ ಈ ಎಕ್ಸರ್ಸೈಸ್ ಅನ್ನು ಮಾಡೋದು ಜೊತೆಗೆ ಕಣ್ಣುಗಳನ್ನು ರೋಟೇಟ್ ಮಾಡೋದು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಪ್ ಅಂಡ್ ಡೌನ್ ಲೆಫ್ಟ್ ಅಂಡ್ ರೈಟ್ ಹೀಗೆ ಕ್ಲಾಕ್ ವೈಸ್ ಒಂದು 20 ಬಾರಿ ಆಂಟಿ ಕ್ಲಾಕ್ ವೈಸ್ ಒಂದು 20 ಬಾರಿ ಎಡಕ್ಕೆ ಬಲಕ್ಕೆ ಒಂದು 20 ಬಾರಿ ಮೇಲೆ ಕೆಳಗೆ ಒಂದು 20 ಬಾರಿ ಇದನ್ನ ಸೂರ್ಯನಿಗೆ ಎದುರಾಗಿ ನಿಂತುಕೊಂಡೆ ಮಾಡೋದು ಎಳೆ ಬಿಸಿಲಿನಲ್ಲಿ ಸುಡು ಬಿಸಿಲಿನಲ್ಲಿ ಅಲ್ಲ ಇವೆಲ್ಲ ಮಾಡಿ ಆದಮೇಲೆ ನಮ್ಮ ಕಣ್ಣಿನ ಲೆನ್ಸ್ ಗಳಿಗೆ ಎಕ್ಸರ್ಸೈಸ್ ಅನ್ನು ಮಾಡೋದು ಕಣ್ಣಿನ ಲೆನ್ಸ್ ಗೆ ಹೆಂಗೆ ಎಕ್ಸರ್ಸೈಸ್ ಕೊಡೋದು ಕ್ಯಾಮೆರಾ ಲೆನ್ಸ್ ಇರ್ತದೆ ನೋಡಿ ಹಿಂಗೆ ತಿರುಗಿಸಿದ್ರೆ ನಾವು ಮುಂದೆ ಬರ್ತೀವಿ ಹಿಂಗೆ ತಿರುಗಿಸಿದ್ರೆ ನಾವು ಹಿಂದೆ ಹೋಗ್ತೀವಿ ಲೆನ್ಸ್ ಕಣ್ಣಲ್ಲೂ ಕೂಡ ಲೆನ್ಸ್ ಇದೆ ಅದಕ್ಕೆ ಅದು ಚೆನ್ನಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಆರ್ಟಿಫಿಷಿಯಲ್ ಲೆನ್ಸ್ ಹಾಕ್ತಾರೆ ನೋಡಿ ಆ ಲೆನ್ಸ್ ಗೆ ಎಕ್ಸರ್ಸೈಸ್ ಹೇಗೆ ಮಾಡೋದು ಅಂದ್ರೆ ದೂರವಾಗಿರೋ ಒಂದು ವಸ್ತುವನ್ನ ನೋಡೋದು ತಕ್ಷಣ ಏನು ಮಾಡೋದು ಹತ್ತಿರದಲ್ಲಿ ಇರತಕ್ಕಂತ ವಸ್ತುವನ್ನ ಗಮನಿಸೋದು ಮತ್ತೆ ದೂರದಲ್ಲಿ ಇರತಕ್ಕಂತ ವಸ್ತುವನ್ನ ಗಮನಿಸೋದು ಆಮೇಲೆ ಮತ್ತೆ ಹತ್ತಿರದಲ್ಲಿ ಇರತಕ್ಕಂತ ವಸ್ತುವನ್ನ ಗಮನಿಸೋದು ಹೀಗೆ ದೂರ ಮತ್ತು ಹತ್ತಿರಕ್ಕೆ ನಮ್ಮ ದೃಷ್ಟಿಯನ್ನು ನಾವು ಫೋಕಸ್ ಮಾಡಿದಾಗ ಒಳಗಿನ ಲೆನ್ಸ್ ಆಕ್ಟಿವೇಟ್ ಆಗ್ತದೆ ಕ್ರಿಯಾಶೀಲ ಆಗ್ತದೆ ಇದರಿಂದ ಕಣ್ಣಿನ ಲೆನ್ಸ್ ಗಳಲ್ಲಿ ಉಂಟಾಗಿರತಕ್ಕಂತ ಆ ಒಂದು ಸಮಸ್ಯೆಗಳು ಆ ಒಂದು ನಿಶಕ್ತಿ ದೂರ ಆಗ್ತದೆ ಇದರಿಂದ ಕಣ್ಣಿನ ಲೆನ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಆರೋಗ್ಯಯುತವಾಗ್ತವೆ ನಿಮ್ಮ ದೃಷ್ಟಿಯ ಸಮಸ್ಯೆಗಳು ದೂರ ಆಗ್ತವೆ ಆಮೇಲೆ ನೀವೇನು ಮಾಡಬಹುದು ಅಂತ ಹೇಳಿದ್ರೆ ಕಣ್ಣಿನ ಆರೋಗ್ಯಕ್ಕಾಗಿ ಇಷ್ಟೆಲ್ಲ ಬೆಳಗ್ಗೆ ಎದ್ದು ಮಾಡಬೇಕು ಸ್ನಾನ ಮಾಡಬೇಕಾದರೂ ಕೂಡ ಕಣ್ಣಿಗೆ ನೀರಿನ ಚಿಕಿತ್ಸೆಯನ್ನು ಮಾಡಿಕೊಳ್ಳಬಹುದು ಹೇಗೆ ಬಾಯಿ ತುಂಬ ನೀರು ಹಾಕಬೇಕು ಹಿಂಗೆ ಇದೆಲ್ಲ ಏನಾಗ್ತದೆ ಇಲ್ಲಿ ಇರತಕ್ಕಂತ ನರನಾಡಿಗಳೆಲ್ಲ ಕ್ರಿಯಾಶೀಲ ಆಗ್ತವೆ ಬಾಯಿ ತುಂಬ ನೀರು ಹಾಕೊಂಡು ಹಿಂಗು ಎಲ್ಲ ಗಲ್ಲ ಹಿಂಗು ಉಬ್ಬಬೇಕು ಅಷ್ಟು ನೀರು ಹಾಕಬೇಕು ಹಾಕೊಂಡ ಮೇಲೆ ಈ ಬಾಯಲ್ಲಿ ಹಿಂಗೆ ನೀರು ಹಿಂಗೆ ಇರಬೇಕು ಅದಾದ ಮೇಲೆ ಏನು ಮಾಡಬೇಕು ಬಾಯಲ್ಲಿ ಹಾಗೆ ನೀರು ಇಟ್ಕೊಂಡು ಒಂದು ಕೈಯಿಂದ ಎಡಗಣ್ಣಿಗೆ ಬಲಗಣ್ಣಿಗೆ ಎಡಗಣ್ಣಿಗೆ ಬಲಗಣ್ಣಿಗೆ ಎಡಗಣ್ಣಿಗೆ ಒಂದ್ಸಲಿ ಬಲಗಣ್ಣಿಗೆ ಒಂದ್ಸಲಿ ಸ್ವಲ್ಪ ಮಧ್ಯಮ ವೇಗದಲ್ಲಿ ನೀರನ್ನು ಏನು ಮಾಡಬೇಕು ಎರಚಬೇಕು ಅವಕ್ಕೆ ಕಣ್ಣಿಗೆ ನೀರು ಹಿಂಗೆ ಚಿಮುಕಿಸಬೇಕು ಹೇಗೆ ಅಂದರೆ ಹಿಂಗೆ ಎಡಕ್ಕೊಮ್ಮೆ ಬಲಕ್ಕೊಮ್ಮೆ ಕಣ್ಣನ್ನು ಪೂರ್ತಿಯಾಗಿ ಓಪನ್ ಮಾಡಿ ಹೀಗೆ ನೀರು ಚಿಮುಕಿಸೋದ್ರಿಂದ ನೀರು ಎರಚೋದ್ರಿಂದ ಏನಾಗ್ತದೆ ಕಣ್ಣಿನ ಒಳಗಿರತಕ್ಕಂಥ ಎಲ್ಲ ಆ ಒಂದು ಸರ್ಕ್ಯುಲೇಷನ್ಗೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆಗಳು ನರಗಳ ವೀಕ್ನೆಸ್ಸು ಲೆನ್ಸಿನ ವೀಕ್ನೆಸ್ಸು ದೂರ ಆಗ್ತದೆ ಕಣ್ಣಿಗೆ ಒಂದು ಅದ್ಭುತವಾಗಿರತಕ್ಕಂಥ ಜಲಚಿಕಿತ್ಸೆ ಇದು
ನ್ಯಾಚುರೋಪತಿಯಲ್ಲಿ ಬರ್ತದೆ. ಯೋಗದಲ್ಲೂ ಕೂಡ ಆಯುರ್ವೇದದಲ್ಲೂ ಕೂಡ ಇದರ ಉಲ್ಲೇಖ ಇದೆ. ಯೋಗದಲ್ಲಿ ಇದಕ್ಕೆ ನೇತ್ರ ಚಿಕಿತ್ಸೆ ನೇತ್ರ ಜಲ ಚಿಕಿತ್ಸೆ ಅಂತ ಹೇಳ್ತಾರೆ. ನೇತ್ರ ದೌತಿ ಅಂತ ಕರೀತಾರೆ. ಹೀಗೆ ಮಾಡೋದು ಹೀಗೆ ಮಾಡೋದ್ರಿಂದ ನಿಮ್ಮ ಕಣ್ಣಿನ ಆರೋಗ್ಯ 100 ವರ್ಷ ಚೆನ್ನಾಗಿರುತ್ತೆ. ಇನ್ನು ಅದ್ಭುತವಾಗಿರತಕ್ಕಂತ ಯೋಗ ಇದೆ ಕಣ್ಣಿಗೆ, ಅದಕ್ಕೆ ಇಷ್ಟಲಿಂಗ ಯೋಗ ಅಂತ ಕರೀತಾರೆ. ಅದಕ್ಕೊಂದು ಪ್ರತ್ಯಕ್ಷ ಉದಾಹರಣೆ ಅಂದ್ರೆ ಶಿವಕುಮಾರ ಸ್ವಾಮೀಜಿಗಳು. ಅವರು ನೋಡಿ ಎಷ್ಟು ವರ್ಷ ಬದುಕಿದ್ರಲ್ಲ, ಅಷ್ಟು ವರ್ಷದವರೆಗೆ ಕನ್ನಡಕ ಬಳಸಲಿಲ್ಲ. ಅವರ ದೃಷ್ಟಿ ಅಷ್ಟು ಸ್ಪಷ್ಟವಾಗಿತ್ತು. ಅದಕ್ಕೆ ಕಾರಣ ಏನು ಅಂದ್ರೆ ಅವರು ಪ್ರತಿನಿತ್ಯ ಇಷ್ಟಲಿಂಗವನ್ನು ನೋಡ್ತಾ ಇದ್ದರು. ಇಷ್ಟಲಿಂಗವನ್ನು ನೋಡಿದರೆ 100 ವರ್ಷ ಜಗತ್ತನ್ನು ಚೆನ್ನಾಗಿ ನೋಡಬಹುದು, ಕಣ್ಣಿನ ಸಮಸ್ಯೆ ಬರೋದೇ ಇಲ್ಲ. ಹಾಗೆ ಆ ಯೋಗವನ್ನು ಕೂಡ ಮಾಡಬಹುದು, ತ್ರಾಟಕ ಯೋಗವನ್ನು ಕೂಡ ಮಾಡಬಹುದು. ಇಷ್ಟೆಲ್ಲ ಮಾಡೋದ್ರಿಂದ ನಿಮ್ಮ ಕಣ್ಣಿನ ಸಮಸ್ಯೆಗಳು ಶಾಶ್ವತವಾಗಿ ಗುಣ ಆಗ್ತವೆ. ಆದ್ಮೇಲೆ ಕಣ್ಣಿನ ಸಮಸ್ಯೆಗಳು ಬರಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಈ ವಂಶವಾಹಿನಿಯಿಂದ ಬಂದಿರ್ತವೆ, DNA-ದಿಂದ. ಅದಕ್ಕೆ ಹೆರಿಡಿಟ್ರಿ ಅಂತ ಹೇಳ್ತಾರೆ. ಇನ್ನು ಕೆಲವು ಜನರಿಗೆ ಪೋಷಕ ತತ್ವಗಳ ಕೊರತೆಯಿಂದ ಬಂದಿರ್ತವೆ. ಇನ್ನು ಕೆಲವು ಜನರಿಗೆ BP ಶುಗರ್ ಹೆಚ್ಚಾಗಿದ್ದರಿಂದ ಬಂದಿರ್ತವೆ. BP ಶುಗರ್ನ ಸೈಡ್ ಎಫೆಕ್ಟು ಡಯಾಬಿಟಿಕ್ ರೆಟಿನೋಪತಿ. ಹೀಗೆ ರಾಸಾಯನಿಕ ಔಷಧಿಗಳನ್ನ ತಿಂದು ಅದರ ಸೈಡ್ ಎಫೆಕ್ಟಿಂದ ಬಂದಿರ್ತವೆ. ಥೈರಾಯ್ಡಿಂದ ಕಣ್ಣಿನ ಸಮಸ್ಯೆ ಬಂದಿರುತ್ತೆ, ಮಲಬದ್ಧತೆಯಿಂದ ಕಣ್ಣಿನ ಸಮಸ್ಯೆ ಬಂದಿರುತ್ತೆ, ಜೀರ್ಣಾಂಗ ವ್ಯವಸ್ಥೆ ತೊಂದರೆಯಿಂದ ಕಣ್ಣಿನ ಸಮಸ್ಯೆ ಬಂದಿರುತ್ತೆ. ಇವೆಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸ್ಲಿಕ್ಕೆ ಯೋಗ ಪ್ರಾಣಾಯಾಮ ಹೆರಿಡಿಟ್ರಿ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಕಣ್ಣಿನ ಸಮಸ್ಯೆಗೆ ಬಹಳ ಮುಖ್ಯವಾಗಿ ನೀವು ಯಾವ ಮುದ್ರೆ ಮಾಡಬೇಕು, ವರ್ಣ ಮುದ್ರೆಯನ್ನು, ಹೆಬ್ಬೆರಳಿಗೆ ಕಿರುಬೆರಳನ್ನು ಸ್ಪರ್ಶ ಮಾಡಿಕೊಂಡು ನೇರವಾಗಿ ಕೂತ್ಕೊಂಡು ಕಪಾಲಭಾತಿ ಮಾಡೋದು, ನಾಡಿಶೋಧನ ಪ್ರಾಣಾಯಾಮ ಮಾಡೋದು. ಈ ಕಪಾಲಭಾತಿ ನಾಡಿಶೋಧನ ಪ್ರಾಣಾಯಾಮವನ್ನು ಹೇಗೆ ಮಾಡೋದು ಅಂತ ನಿಮಗೆ ಸ್ಪಷ್ಟವಾಗಿ ಮಾಹಿತಿ ಬೇಕಂದರೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ನಾಡಿಶೋಧನ ಪ್ರಾಣಾಯಾಮ ಕಪಾಲಭಾತಿ ಪ್ರಾಣಾಯಾಮ ಅಂತ ಹೊಡೀರಿ. ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೇವೆ, ಅದನ್ನು ನೀವು ಕ್ಲಿಕ್ ಮಾಡಿ ನೋಡ್ಕೋಬೋದು. ಹೀಗೆ ಇವನ್ನೆಲ್ಲ ಪ್ರಾಣಾಯಾಮವನ್ನು ಮಾಡೋದ್ರಿಂದ ನಿಮ್ಮ ಹೆರಿಡಿಟ್ರಿ ಸಮಸ್ಯೆಗಳಿಂದ ಬಂದಿರತಕ್ಕಂಥ ಕಣ್ಣಿನ ಸಮಸ್ಯೆ ದೂರ ಆಗ್ತದೆ. ಜೊತೆಗೆ ಇದು ನಿಮ್ಮ ಶರೀರದಲ್ಲಿ ಉಂಟಾಗಿರತಕ್ಕಂಥ ವಾತ ಪಿತ್ತ ಕಫಗಳ ಇಂಬ್ಯಾಲೆನ್ಸನ್ನು ಸರಿಪಡಿಸುತ್ತೆ. ಕಣ್ಣಿಗೆ ಸಮಸ್ಯೆ ಬರಬೇಕು ಅಂದರೆ ಆಲೋಚಕ ಪಿತ್ತ ಮೂಲ ಕಾರಣ. ರಂಜಕ, ಭ್ರಾಜಕ, ಸಾಧಕ, ಆಲೋಚಕ ಅಂತ ಹೀಗೆ ಪಿತ್ತಗಳ ವಿಭಿನ್ನ ಪ್ರಕಾರಗಳಿದ್ದಾವೆ. ಅದರಲ್ಲಿ ಆಲೋಚಕ ಪಿತ್ತನೇ ಈ ಕಣ್ಣಿನ ಸಮಸ್ಯೆಗೆ ಮೂಲ ಕಾರಣ. ಆಲೋಚಕ ಪಿತ್ತ ಹೆಚ್ಚಿಗೆ ಆಗಬೇಕಂದರೆ ಕಾರಣ ಪಾಚಕ ಪಿತ್ತ. ಜೀರ್ಣಶಕ್ತಿ ಸರಿಯಾಗಿಲ್ಲ ಅಂತೇಳಿದರೆ, ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿ ಕೆಲಸ ಮಾಡಲಿಲ್ಲ ಅಂದರೆ ಅದು ಹೆಚ್ಚಾಗುತ್ತೆ. ಅದಕ್ಕೆ ಇವುಗಳನ್ನು ಸರಿಯಾಗಿ ನಾವು ಕ್ರಿಯಾಶೀಲವಾಗಿಟ್ಕೊಳ್ಬೇಕು, ಬಾಡಿಯನ್ನು ನ್ಯೂಟ್ರಲಾಗಿಟ್ಕೋಬೇಕು, ಆಸಿಡಿಕ್ ಆಗಬಾರ್ದು ಶರೀರ ಅಂದರೆ ನಾವು ಪ್ರಾಣಾಯಾಮ ಮಾಡಬೇಕು. ಒಳ್ಳೆಯ ಆಹಾರ, ಸಾತ್ವಿಕ ಆಹಾರ, ಮಸಾಲೆ ಪದಾರ್ಥ, ಕರಿದ ಪದಾರ್ಥ, ಚಹಾ, ಕಾಫಿ, ಬೇಕರಿ ಪದಾರ್ಥ, ಇವೆಲ್ಲ ಮೈದಾ ಹಿಟ್ಟಿನ ಪದಾರ್ಥ, ಸಕ್ಕರೆ ಪದಾರ್ಥಗಳನ್ನು ಬಿಡಬೇಕು. ಧೂಮಪಾನ, ಮದ್ಯಪಾನ ಇವೆಲ್ಲ ಬಿಟ್ಟಾಗ ಮಾತ್ರ ಈ ಮನೆ ಮದ್ದುಗಳು ಉಪಯೋಗ ಆಗ್ತವೆ. ಇಲ್ಲಾಂದರೆ 10 ಜೊತೆಗೆ 11, ಪರಸೆ ಜೊತೆ ಗೋವಿಂದ ಆಗ್ತದೆ. ಹಂಗಾಗಬಾರ್ದು. ಅರ್ಥ ಆಯ್ತಲ್ಲ? ನಾವು ಬದುಕುವುದು ಬಹಳ ತಿಳುವಳಿಕೆಯಿಂದ ಬದುಕಬೇಕು. ಮನೆ ಮದ್ದು ಮಾಡಿದ್ರೂ ವಾಸಿಯಾಗಿಲ್ಲ, ನಿಮ್ಮ ಔಷಧಿ ತೊಗೊಂಡ್ರೂ ವಾಸಿಯಾಗಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಭಾಳ ಜನ ಹೇಳ್ತಿರ್ತಾರೆ. ಬರೀ ಔಷಧಿಯಿಂದ ಕಾಯಿಲೆ ವಾಸಿಯಾಗಲಿಕ್ಕೆ, ನಾವು ಕೊಡ್ತಕ್ಕಂಥ ಔಷಧಿಯಿಂದ ಎಲ್ಲ ಕಾಯಿಲೆಗಳು ವಾಸಿಯಾದರೆ ನಾವೇನು ದೇವರಾಗ್ಬಿಡ್ತೀವಿ? ಹಾಗಲ್ಲ, ನಿಮ್ಮ ಪ್ರಯತ್ನವೂ ಕೂಡ ಭಾಳ ಮುಖ್ಯ. ಅದಕ್ಕೆ ಕಣ್ಣಿನ ಆರೋಗ್ಯಕ್ಕೆ ಇವಿಷ್ಟೆಲ್ಲ ಪರಿಹಾರ ಸೂತ್ರಗಳನ್ನು ಹೇಳಿದ್ದೀವಿ. ನಾವು ಹೇಳೋ ಮನೆ ಮದ್ದು, ನಿಮ್ಮ ಪಥ್ಯ ಇವೆರಡೂ ಸೇರಿದಾಗ ಸಂಪೂರ್ಣ ಪರಿಹಾರ, ಇಲ್ಲಾಂದರೆ ಅಪೂರ್ಣ. ಹಾಗಾಗಿ ನೀವು ಸರಿಯಾಗಿ ತಿಳ್ಕೋಬೇಕು, ಕಣ್ಣಿನ ಆರೋಗ್ಯವಾಗಿ ಕಣ್ಣು ಆರೋಗ್ಯವಾಗಿರಬೇಕಂದ್ರೆ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಎಲ್ಲರೂ ಎಷ್ಟು ಮೊಬೈಲ್ ಬಳಕೆ ಅಂದರೆ ನೋಡಬೇಕು. ಈ ಹಿಂದೆ ಕೋಳಿ ತಿಪ್ಪಿ ಕೆದರ್ತಾ ಇತ್ತು, ಅದಕ್ಕಿಂತ ಜಾಸ್ತಿ ಮನುಷ್ಯ ಮೊಬೈಲ್ ಕೆದರ್ತಾ ಇರ್ತಾನೆ. ಅದು ಇನ್ಫಾರ್ಮೇಷನ್ಗೋಸ್ಕರ ಓಕೆ, ಬಟ್ ಏನೂ ಇಲ್ಲದೆ ಟೈಮ್ ಪಾಸ್ಗೋಸ್ಕರ ಮೊಬೈಲನ್ನು ದುರ್ಬಳಕೆ ಮಾಡ್ಕೊಳ್ಳೋದು. TV ನೋಡೋದ್ರಿಂದನೂ ಕೂಡ ಹೆಚ್ಚಾಗಿ ಕಣ್ಣಿನ ಸಮಸ್ಯೆ ಬರ್ತದೆ. ಅದಕ್ಕೆ TV ಕಂಪ್ಯೂಟರ್ಗೆ ಹತ್ತಿರವಾಗಿ ನೋಡಬಾರ್ದು, ಸ್ವಲ್ಪ ದೂರ ಕೂತ್ಕೊಂಡು ನೋಡಬೇಕು ಅವಶ್ಯಕತೆ ಇರೋ ಕಾರ್ಯಕ್ರಮಗಳನ್ನು. ಆಮೇಲೆ ಅಡಿಕ್ಷನಿಂದ ದೂರ ಆಗಬೇಕು, ಮೊಬೈಲ್ ಅಡಿಕ್ಷನಿಂದ ದೂರ ಆಗಬೇಕು. ಇದರಿಂದ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಸೋಡಾ ಗ್ಲಾಸ್, ದೊಡ್ಡ ದೊಡ್ಡ ಗ್ಲಾಸ್ ಬರಲಿಕ್ಕೆ ಈ ಮೊಬೈಲೇ ಕಾರಣ. ಅದಕ್ಕೆ ಮೊಬೈಲಿಂದ ನಿಮ್ಮ ಮಕ್ಕಳನ್ನು ದೂರ ಇಡಿ.
ಮಾನಸಿಕ ರೋಗಿಗಳಾಗ್ತಾ ಇದ್ದಾರೆ ಮಕ್ಕಳು. ಕಂಜಕ್ಟಿವೈಟಿಸು, ರೆಟಿನೋಪತಿ, ಆಮೇಲೆ ಬಹಳ ಬಹಳ ತೊಂದರೆಗಳು, ಕಣ್ಣಿನ ಪೊರೆಗಳು, ಗ್ಲುಕೋಮಾ, ಕಂಜಕ್ಟಿವೈಟಿಸು, ಆಮೇಲೆ ನೈಟ್ ಬ್ಲೈಂಡ್ನೆಸ್ಸು, ರಾತ್ರಿ ಕಣ್ಣೇ ಕಾಣಲ್ಲ ಕೆಲವು ಜನರಿಗೆ, ಹಗಲು ಕಾಣ್ತದೆ ರಾತ್ರಿ ಕಾಣಲ್ಲ, ಇಂಥವೆಲ್ಲ ಸಮಸ್ಯೆಗಳು. ಕಲರ್ ಬ್ಲೈಂಡ್ನೆಸ್ ಅಂದರೆ ಕಲರಿನ ಗುರುತು ಮಾಡಲಿಕ್ಕೂ ಕೂಡ ಆಗಲ್ಲ ಕೆಲವು ಜನರಿಗೆ, ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ದುನಿಯಾ ಆಗಿಬಿಟ್ಟಿರ್ತದೆ ಅವ್ರು, ಅದಕ್ಕೆ ಕಲರ್ ಬ್ಲೈಂಡ್ನೆಸ್ ಅಂತ ಹೇಳ್ತಾರೆ. ಇಂತಹ ಕಣ್ಣಿಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ನಾನು ಹೇಳಿರ್ತಕ್ಕಂಥ ಈ ಆಹಾರ ಪದ್ಧತಿ, ಜೀವನ ಪದ್ಧತಿ, ಯೋಗದ ಪ್ರಾಣಾಯಾಮಗಳು, ಜೊತೆಗೆ ಕಣ್ಣಿನ ಎಕ್ಸಸೈಸ್ಗಳು, ಆಮೇಲೆ ಮನೆಮದ್ದು, ಇವೆಲ್ಲವನ್ನು ಮಾಡ್ಕೊಳ್ಳೋದ್ರ ಮೂಲಕ ಪರಿಹಾರವನ್ನು ಕಂಡುಕೊಳ್ಬೋದು. ಇನ್ನು ಇದನ್ನೆಲ್ಲವನ್ನು ಮಾಡಿಕೊಂಡ್ರೂ ಆಗ್ತಾ ಇಲ್ಲ ಅಂದರೆ, ಅದಕ್ಕೆ ಮಾಡ್ಕೊಳ್ಳಿಕ್ಕೆ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ ಎಲ್ಲವೂ ಕೂಡ ಅಂತೇಳಿದರೆ, ನೀವೇನು ಮಾಡ್ಬೋದು, ಒಂದು ದಿವ್ಯ ನೇತ್ರ ಬಿಂದು ಅಂತ ನಾವು ಮಾಡಿದ್ದೇವೆ, ಅದಂತೂ ಒಂದೇ ತಿಂಗಳಲ್ಲಿ ಚಸ್ಮಾ ಹೋಗ್ತವೆ 180 ಜನರಿಗೆ. ಇನ್ನು 20 ಜನರಿಗೆ ಅದಾಗಲ್ಲ, 180 ಜನರಿಗೆ ಈ ಡ್ರಾಪನ್ನು ಹಾಕೊಳ್ಳೋದ್ರಿಂದ ಚಸ್ಮಾ ಕಂಪ್ಲೀಟಾಗಿ ಹೋಗ್ಬಿಡ್ತದೆ, ಎಂಥದೇ ಕಣ್ಣಿನ ಸಮಸ್ಯೆ ಇದ್ದರೂ ಹೋಗ್ತದೆ. ಇದ್ರ ಬಗ್ಗೆ ನಾವು ಪ್ರಚಾರ ಮಾಡಲಿಕ್ಕೆ ನಮಗಿಷ್ಟ ಇರಲಿಲ್ಲ, ಯಾಕಂದರೆ ನಾವು ಬಿಸ್ನೆಸ್ ಮ್ಯಾನ್ಗಳಲ್ಲ ಗುರುಗಳು. ಆದರೆ ನಮ್ಮ ಬಸವರಾಜರು ಏನು ಹೇಳಿದ್ರು ಅಂದರೆ, ಒಳ್ಳೆಯ ಔಷಧಿಗಳನ್ನು, ಒಳ್ಳೆಯ ವಿಚಾರಗಳನ್ನು ನಾವು ಸ್ಪ್ರೆಡ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಅದನ್ನು ಹೇಳಿ ಅದನ್ನು ಮಾಡ್ಕೊಳ್ಳೋರು ಅದನ್ನು ಮಾಡ್ಕೋಬೋದು, ಜೊತೆಗೆ ಇದನ್ನು ತೊಗೊಳ್ಳೋರು ಇದನ್ನು ತೊಗೋಬೋದು. ಹಾಗೆ ನಮ್ಮ ಉದ್ದೇಶ ನಿಮ್ಮ ಕಣ್ಣು ಚೆನ್ನಾಗಿರಲಿ, ನಿಮ್ಮ ಕಣ್ಣು ಆರೋಗ್ಯವಂತವಾಗಿರಲಿ ಅಂತಕ್ಕಂಥದ್ದು. ಅವಶ್ಯಕತೆ ಇರೋರು ಈ ಡ್ರಾಪನ್ನು ಕೂಡ ಬಳಸ್ಬೋದು ಅಂತಕ್ಕಂಥ ಮಾಹಿತಿನ ಹೇಳ್ತಾ ಇದನ್ನು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಈ ಮಾಹಿತಿ ತಮಗಿಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್ನಲ್ಲಿ ನಮ್ಮದೊಂದು ಪೇಜ್ ಇದೆ, ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ, ಅಲ್ಲಿ ಕೂಡ ತಾವು ನಮ್ಮನ್ನು ಫಾಲೋ ಮಾಡಿ. ಇಂತಹ ಟ್ರೈನಿಂಗ್ ಬೇಕಂದರೆ ನಿಮ್ಮ ಮಕ್ಕಳಿಗೆ ಉಚಿತವಾಗಿ ಕೊಡ್ತೇವೆ, SSLC PUC ಆಗಿರೋ ಮಕ್ಕಳಿಗೆ. ಜೊತೆಗೆ ನಿಮಗೇನಾದರೂ ಆಯುರ್ವೇದಿಕ್ನಿಂದ ನಿಮ್ಮ ಸಮಸ್ಯೆಗಳನ್ನು ಗುಣಪಡಿಸ್ಕೊಳ್ಬೇಕು ಅಂತಿದ್ದರೆ, ಆಯುರ್ವೇದಿಕ್ ಮೇಲೆ ಭರವಸೆ ಇದ್ದರೆ ಮಾತ್ರ ಹೋಗಿ ಹತ್ತಿರದ ಆಯುರ್ವೇದಿಕ್ ವೈದ್ಯರನ್ನು ಭೇಟಿಯಾಗಿ. ಎಂಥದೇ ಸಮಸ್ಯೆಗಳಿದ್ದರೂ ಕೂಡ ಯೋಗದಲ್ಲಿ, ಆಯುರ್ವೇದಿಕ್ನಲ್ಲಿ ಪರಿಹಾರ ಆಗ್ತದೆ ಅಂತಹ ಯೋಗ್ಯ ವೈದ್ಯರನ್ನು ನೀವು ಸಂಪರ್ಕ ಮಾಡಿದರೆ ಮಾತ್ರ. ಆತ್ಮೀರೆ, ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥ.